ಒಂದು ಮಾತನ್ನು ಅರಿಶಿನ ಪೂಜೆಯವರಿಗೆ ಹೇಳಬೇಕಿದೆ ಬರೆದೆ. ಇದು ಸಂಚಲನ ಆಗ್ತಾ ಉಂಟು ಸುಳ್ಳಿದರೆ ಒಂದೇ ಕ್ಷೇತ್ರದಲ್ಲಿ ಮೀಸಲು ತೀರಬಾರ್ದು ಅಂತ ಬರೆದೆ. ಅರಿಶಿನ ಎದ್ದು ಬರಿಬೇಕು ಎಷ್ಟು ಕ್ಷೇತ್ರಗಳು ದೇಶದಲ್ಲಿ ಅದೇ ಕ್ಷೇತ್ರಕ್ಕೆ ಯಾಕೆ ಉಳಿಬೇಕು. 70 ವರ್ಷದಿಂದ ಸುಳ್ಳಿದರೆ ಮೀಸಲಾತಿ, ಬೇರೆ ನಾನು ಹೇಳುವುದಿಲ್ಲ. ಎಲ್ಲ ಕ್ಷೇತ್ರ ಕಾಲಿದೆ ಅಲ್ಲಿ ಆದರೆ ಅದು ಮೀಸಲಾತಿ. ನಾನು ಇದರ ಬರ್ತೀನಿ 70 ವರ್ಷದಿಂದಿದೆ. ಅದು ಕೊಟ್ಟದ್ದು ದಕ್ಷಿಣ ಜಿಲ್ಲೆಗೆ, ಉದಾಹರಣೆ ದಕ್ಷಿಣ ಜಿಲ್ಲೆ ಮಾತ್ರ ಕೊಡ್ತಾರೆ. ದಕ್ಷಿಣ ಜಿಲ್ಲೆಗಾಗಿ ನಾನು ಅದು ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಮೀಸಲಾತಿ ಆಗಿದೆ. ದಕ್ಷಿಣ ಜಿಲ್ಲೆಗಾಗಿ ಅಲ್ಲಿ ಮೀಸಲು ಕ್ಷೇತ್ರ ಅಂಗಾರು ಬಂದಿದ್ದಾರೆ. ಈಗ ಬೇರೆ ಕ್ಷೇತ್ರದಿಂದ ದಕ್ಷಿಣ ಜಿಲ್ಲೆ ಹೋದರೆ ಬೇರೆ ಕ್ಷೇತ್ರ ಬರೋದಿಲ್ಲ ಗೊತ್ತಾ, ಪುತ್ರದ ಬಂದರೆ ಬಿದ್ದಾಯಿದೆ ಓಟಿಜಿ ಅಂತ ಹೇಳ್ತಾರೆ. ಈಗ ಯಾರು ಗೆಲ್ಲಬೇಕು? ಸುಳ್ಳ್ಯದ ಕ್ಷೇತ್ರದಲ್ಲಿ ತಾವು ಮಾತ್ರ ಗೆಲ್ಲಬೇಕು, ಯಾಕಂದರೆ ಜನಗಳು ಹಾಗೆ ಇರ್ತಾರೆ. ಈಗ ಪುತ್ರನ ಬಂದ ದಕ್ಷಿಣ ಜಿಲ್ಲೆಗೆ ಕ್ಷೇತ್ರ ಮೀಸಲು ಅಲ್ಲಿಗೆ ಒಂದು ಅವನು ಗೆಲ್ಲುವುದಿಲ್ಲ. ಆಗ ಏನಾಯಿತು? ಅಲ್ಲಿ ಗೆದ್ದವ ಅಲ್ಲಿಯೇ ಗೆಲ್ಲಬೇಕು, ಅವನಾಗುತ್ತಿಲ್ಲ. ಇವನು ಅವನು ಪರ್ಮನೆಂಟ್, ಅಲ್ಲಿಗೆ ಬೇರೆ ಯಾರು ಸ್ಪರ್ಧೆ ಇಲ್ಲ, ಅವಕಾಶ ಇಲ್ಲ. ಎಷ್ಟು ಜನ ಸುಳ್ಳ್ಯದ ಲೀಡರ್ಗಳಿಗೆ ಪುತ್ರಿ ಬಂದರೆ ಫರೋರ್ ನಾವು ಅವನಿಗೆ ಅವಕಾಶ ಇಲ್ಲ. ಅವನ ಪರಿಸ್ಥಿತಿ ಎಲ್ಲರೂ ಎಮ್ ಎಲ್ ಎ ಆಗೋರು, ಎಂ ಪಿ ಆಗೋರು, ಡಿ ವಿ ಸದನ ಬಚಾವಾಗಿ ಪುತ್ರಿಗೆ ಬಂದು ಎಮ್ ಎಲ್ ಎ ಆದರು. ಈ ಪರಿಸ್ಥಿತಿಯನ್ನು ನೋಡಿ, ಇದು ರಾಜ್ಯ ದೇಶದಾದ್ಯಂತ ಉಂಟು. ಅದು ಯಾಕೆ ಹೋಗುವುದಿಲ್ಲ ಅರಿಶಿನ ಅಂದರೆ, ಹೋಗುದು ಯಾಕೆ ಅಂದರೆ ಹಂಗಾರಿ ಇದನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅವ್ರು ಯಾಕೆ ಕ್ಷೇತ್ರ ಬೇಕು? ಅಲ್ಲಿ ಯಾರು ಎಂ ಪಿ ಎಮ್ ಎಲ್ ಎ ಗೆಲ್ತಾನೆ ರಾಜ್ಯದಲ್ಲಿ, ಅವನು ಇದನ್ನು ಬದಲಾವಣೆಗೆ ಒಪ್ಪುವುದಿಲ್ಲ, ಅದು ಅಲ್ಲೇ ಇರಬೇಕು. ಹಾಗೆ ಅಂತ ಬಂಟ್ವಾಳಕ್ಕೆ ತಂದರೆ ಸಮಾನತರಿ ಒಪ್ಪುವುದಿಲ್ಲ, ವೆಲ್ತಂಡಿಗೆ ಹೋದರೆ ಹಚ್ಚಿಪುಂಜಿ ಒಪ್ಪುವುದಿಲ್ಲ, ಪುತ್ರಿ ಬಂದು ಮಠಂದ್ರೆ ಒಪ್ಪುವುದಿಲ್ಲ. ಹೇಗೆ ಚೇಂಜ್ ಆಗಿ ರೊಟೇಷನ್ ಆಗ್ತದೆ ಅಲ್ಲಿ? ಅಲ್ಲಿರುವವರಿಗೆ ಅದೇ ಬೇಕು, ಗೆದ್ದವನಿಗೆ ಬೇರೆ ಕ್ಷೇತ್ರಕ್ಕೆ ಬರೋದು ಬೇಡ. ಎಂಥ ಡಿಲಿಮಿಟೇಷನ್ ಮೀಟಿಂಗ್ ಆಗಲಿ ಎಂತಾದರೂ ಕೂಡ ಅದು ಅಲ್ಲೇ ಮುಂದುವರಿದಲ್ಲದೆ ಬೇರೆ ಕಡೆ ಹೋಗುವುದಿಲ್ಲ. ಇದನ್ನು ಸಾಮಾಜಿಕ ನ್ಯಾಯ ಅಲ್ಲ. ರೊಟೇಷನ್ಲಿ ಕೊಡಲಿಕ್ಕೆ ಪಂಚಾಯತ್ನಲ್ಲಿ ರೊಟೇಷನ್ ಉಂಟು, ತಾಲೂಕು ಪಂಚಾಯತ್ ಸೀಟುಗಳು ಉಂಟು, ಎಲ್ಲ ರೊಟೇಷನ್ ಸ್ಥಾನ ಹೋಗ್ತದೆ. ಯಾಕೆ ಎಮ್ ಎಲ್ ಎ ಎಂ ಪಿ ಕ್ಷೇತ್ರಗಳು ರೊಟೇಷನ್ ಆಗುವುದಿಲ್ಲ? ಯಾಕೆ ಈ ಚಿಂತನೆ ಗಂಭೀರವಾಗಿ? ಎಷ್ಟೋ ಜನರ ಭವಿಷ್ಯತ್ತು, ಎಷ್ಟೋ ಕ್ಷೇತ್ರದ ಭವಿಷ್ಯತ್ತು ಬದಲಾಗಬಹುದು. ಇದೊಂದು ಭಾಳ ಚಿಂತನೆಯಾಗಿ ಬರೆದಿದ್ದೇನೆ. ಅದಕ್ಕೆ ಅಂಗಾರಿಗೆ ನೇತೃತ್ವ ಕೊಟ್ಟು ಕೇಳಿದ್ದೇನೆ, ಅಂಗಾರನ್ನು ಭಾಳ ಹೋಗಿ ಒಳ್ಳೆ ಮೆಚ್ಚಿ ಬರೆದಿದ್ದೇನೆ. ಅಂಗಾರ ಇದು ಜನರಲ್ ಸೀಟ್ ಮಾಡಿಸಿ, ನೀವು 6 ವರ್ಷ ಗೆದ್ದವರು, 6 ಟರ್ಮ್ ಗೆದ್ದವರು, ಖಂಡಿತವಾಗಿ ಅಲ್ಲಿ ಗೆಲ್ತೀರಿ. ಮೋದಿಯವರು ಗಾಣಿಗ ಸಮಾಜದವರು, ಏನು ಬಹುಮತದವರು ಇದ್ದವರಲ್ಲ ಅವರು. ಮೋದಿ ಮುಖ್ಯಮಂತ್ರಿ ಆದರೂ ಪ್ರಧಾನಿ ಆದರು, ಅದಕ್ಕೆ ಒಂದು ಕೆಲಸ ಮಾಡಿದ್ರು ಗೆಲ್ತಾರೆ. ಹಾಗಿರುವಾಗ ಅಂಗಾರಿಗೆ ನಾನು ವಿರೋಧ ಅಂತ ಹೇಳ್ಕೊಳ್ಬೇಡಿ. ಅಂಗಾರಿಗೆ ನಾನು ಹೇಳಿ ಇಷ್ಟೇ, 6 ವರ್ಷ ತಮ್ಮ ಗೆದ್ದಿದ್ದೀರಿ, ಬದಲಾವಣೆ ಮಾಡಿ. ನೀವು ಮಾಡಿದ ಕೆಲಸ ನಿಮ್ಮ ಹತ್ರ ಉಂಟು, ನೀವೇ ಜನರಲ್ ನಿಂತಿಗೆಲ್ಲಿ ಸೀಟ್ ಕೊಡೋದಿಲ್ಲ ಅಂತ ಯಾರು ಹೇಳಿಲ್ಲ. ಹಂಗಾರೆ ಬೇಡ ಅಂತ ನಾವು ಹೇಳುವುದಿಲ್ಲ. ಜನರಲ್ ಸೀಟ್ನ ಗೆಲ್ಲುವ ಸಾಮರ್ಥ್ಯ ಆರ್ಸತ್ಯ ಆದ ಎಮ್ ಎಲ್ ಎಗೆ ಮಂತ್ರಿ ಆದವರಿಗೆ ಉಂಟು ಅಂತ ನಂಬಿದ್ದೇನೆ. ಹಾಗೆ ಏನು ಹೆದರಿಕೆ ಅಂತ ಹಂಗಾರಿಗೆ? ಅದಕ್ಕೆ ಹಂಗಾರಿಗೆ ಒಂದು ಕರೆ ಕೊಟ್ಟಿದ್ದೇನೆ, ಸುಳ್ಳಕ್ಕೆ ಒಂದು ಚರಿತ್ರೆ ಮಾಡಿ. ನಿಮ್ಮ ನೇತೃತ್ವಕ್ಕೆ ಹಂಗಾರ ನೇತೃತ್ವ ಸಾಧ್ಯ ಉಂಟು, ನಮಗೆ ಅವರು ಬದಲಾವಣೆಗೆ ಸಾಧ್ಯ ಉಂಟು. ಹರೀಶ್ ಬಿ ಪಿ ಎಲ್ ಸೇರಿದ್ದಾರೆ ಎಮ್ ಎಲ್ ಎ ಅಪ್ಪರ ಐಕ ಅಂತ ಕೇಳ್ತಾರೆ. ಹಂಗಾರಿಗಾದರೆ ಈ ಕ್ಷೇತ್ರ ಬದಲಾವಣೆ ಮೇಲೆ ಶಕ್ತಿ ಉಂಟು, ನೈತಿಕತೆ ಉಂಟು. ನಾನು ಈ ಕ್ಷೇತ್ರದಲ್ಲಿ ಸಾಧ್ಯನೇ, ಇನ್ನು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತೇನೆ. ಅದಕ್ಕೆ ಈ ಸತಿ ಹಂಗಾರ ನೇತೃತ್ವ ಕೊಟ್ಟಿದೆ. ಇದು ಎಲ್ಲ ಕ್ಷೇತ್ರಕ್ಕೆ ಬರಬೇಕು. ನಾನು ಈ ವಿಷಯನ್ನು ಕೂಡ ನಾನು ಮುಖ್ಯಮಂತ್ರಿಗೆ ತಗೊಳ್ತೇನೆ. ನನಗೆ ಗೊತ್ತಿಲ್ಲ ಇಷ್ಟು ಜನಕ್ಕೆ ಮುಟ್ತಾರೆ ಅಂತ. ಅದು ಮುಟ್ಟಬೇಕು ಪ್ರತಿ ಕ್ಷೇತ್ರ ರಾಜ್ಯದಲ್ಲಿ, ಎಲ್ಲ ದೇಶಕ್ಕೆ ಸಮೇತ. ನಾನು ದೇಶಕ್ಕೆ ಹೋಗುವುದಿಲ್ಲ, ರಾಜ್ಯದಲ್ಲಿ ಡೀಲಿ ಮುಟ್ಟಿಸಿ ಕೂತುಕೊಂಡಾಗ ಆ ಊರಿನವರ ದಕ್ಷಿಣ ಜಿಲ್ಲೆಯ ಬೇರೆ ದಲಿತರು ಹರಿಸಿರೆ, ಬೇರೆ ದಲಿತರು ಬಂಟೋಳಿದ್ದರೆ, ಬೆಳ್ತಂಗಿದ್ದರೆ, ವಿಟ್ಲದ್ದು, ಅವರೆಲ್ಲ ಬಂದು ಹೇಳಬೇಕು ನಮ್ಮ ಕ್ಷೇತ್ರ ಕೊಡಿ ಒಂದ್ಸರ್ತಿ ಮತ್ತೆ ಹೋಗಲಿ. ಇದು ಕೇಳಿದರೆ ಅದು ದಲಿತರ ವಿರೋಧಿ ಆಗುವುದಿಲ್ಲ, ಅವರಿಗೆ ಅವಕಾಶ ಆಯಿತು. ಹಾಗೆ ಜನರಲ್ಲಿದ್ದವರಿಗೆ ಒಂದು ಸರ್ತಿ ಬಿಟ್ಟುಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಎಲ್ಲರಿಗೆ ಬಿಟ್ಟುಕೊಳ್ಳಿ. ಇದು ಸಾಮಾಜಿಕ ನ್ಯಾಯದ ಚಿಂತನೆ. ಹ್ಯಾಪಿ ಬರ್ಷರಿ ಅಂತ ಸಂಪೂರ್ಣ ವಿವರವಾಗಿ ಬರೀಬೇಕು ಈ ಪುಸ್ತಕದ ಮೂಲಕ. ದೇಶದಲ್ಲೇ ಒಂದು ರೊಟೇಷನ್ ಅಂತಿಲ್ಲ, ಆದರೆ ಅದು ಸಾಮಾಜಿಕ ಬದಲಾವಣೆ ಅಂತ ಹೇಳ್ತೇನೆ. ಮತ್ತು ಕೊನೆಯಲ್ಲಿ ಇದರಲ್ಲಿ ಒಂದು ಅಂಕ ನನ್ನ ಕೊಟ್ಟದಲ್ಲಿ ಉಂಟು. ನನ್ನ ಪತ್ರಿಕೆಯನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ಕೂಡ ನನಗೆ ಮಾತ್ರ ಅಲ್ಲ. ನಾನು ಇಷ್ಟು ವರ್ಷ 30 ವರ್ಷ ಮಾಡಿದರೆ ನನಗೆ ಗೌರವ ಕೊಡದಿದ್ದರೆ, ಮಾಡಿದಕ್ಕೆ ಸನ್ಮಾನ ಇದ್ದರೆ, ನನ್ನ ಪತ್ರಿಕೆಯನ್ನು ಸ್ವಾತಂತ್ರ್ಯವನ್ನು ಯಾರೇ ಪತ್ರಿಕೆ ಮಾಡಿ ಉಳಿಸುವುದು ಒಂದು ಕಾರ್ಯಕ್ರಮಕ್ಕೆ ಭ್ರಷ್ಟಾಚಾರ.